ಓಕೆ ಸ್ಟೂಡೆಂಟ್ಸ್, ನಾವು ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ನ ಮಾಡಿದೀವಿ. 19, 18, 17, 16 ಎಲ್ಲಾ ಮಾಡ್ಬಿಟ್ವಿ. ಎಲ್ಲರೂ ಕೇಳ್ತಾ ಇದ್ರಿ, ಸರ್ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಮೇಲೆ ಒಂದ್ ಪ್ರಾಬ್ಲಮ್ ಮಾಡಿ ಸರ್ ಅಂತ ಹೇಳಿ, ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿ ಸರ್ ಅಂತ ಹೇಳಿ. ನೋಡಿ, ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ನಮಗೆ ಮಾರ್ಜಿನಲ್ ಕಾಸ್ಟಿಂಗ್ ಅನ್ನೋ ಚಾಪ್ಟರ್ ಇದೆ. ಅದರಲ್ಲೂ ಕೂಡ ನಮಗೆ 20 ಮಾರ್ಕ್ಸ್ ಗೆ ಬರ್ತಕ್ಕಂತ ಒಂದು ಸನ್ನಿವೇಶಗಳು ಇದೆ. ಹಾಗಾದ್ರೆ ನಾವು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ 2019 ಕ್ವಶನ್ ಪೇಪರ್ ಅಲ್ಲಿ ನಮಗೆ ಒಂದು ಕ್ವಶನ್ ಕೊಟ್ಟಿದ್ದಾರೆ 6 ಮಾರ್ಕ್ಸ್, ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಯಾರ್ಯಾರು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ, ನಿಮಗೆ ಪ್ಲೇಲಿಸ್ಟ್ ಅಲ್ಲಿ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ಹೇಳಿ ಸಪರೇಟ್ ಆಗಿ ಒಂದು ಪ್ಲೇಲಿಸ್ಟ್ ಅಲ್ಲಿ ಒಂದು ಸುಮಾರು ಒಂದು 20 ವಿಡಿಯೋಸ್ ಇದೆ. ಬಿಗಿನಿಂಗ್ ಇಂದ ಕೇಳಿಸ್ಕೊಳ್ಳಿ, ಬೇಸಿಕ್ ಕೂಡ ಅರ್ಥ ಆಗುತ್ತೆ. ಓಕೆನಾ? ಈಗ ಈ ಸಬ್ಜೆಕ್ಟ್ ಈ ಪ್ರಾಬ್ಲಮ್ ಅನ್ನ ಓದೋಣ. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟ್ಸ್ ಟು ಎ ಫರ್ಮ್. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 100, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 80, ಫಿಕ್ಸ್ಡ್ ಕಾಸ್ಟ್ ಈಸ್ 3 ಲ್ಯಾಕ್ ರುಪೀಸ್. ಫೈಂಡ್ ಔಟ್ ಬಿಇಪಿ ಇನ್ ಯೂನಿಟ್ಸ್ ಅಂಡ್ ಇನ್ ಅಮೌಂಟ್. ಫೈಂಡ್ ಔಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಫ್ ಬ್ರೇಕ್ ಈವನ್ ಪಾಯಿಂಟ್ ಈಸ್ ಬ್ರಾಡ್ ಡೌನ್ ಟು 4000 ಯೂನಿಟ್ಸ್ ಅಂತ ಹೇಳಿದ್ದಾರೆ. ಸಿ, ಸಿಂಪಲ್ ಕ್ವಶನ್ ಇದು. ನೋಡಿ, ಯಾವಾಗ್ಲೂ ಅಷ್ಟೇ, ಕ್ವಶನ್ ಅಲ್ಲಿ ನಮಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಕೊಟ್ಟಿದ್ರೆ ನಮಗೆ ಇರೋದು ಒಂದೇ ಫಾರ್ಮುಲಾ. ಯಾವ್ದದು ಅಂತ ಹೇಳಿದ್ರೆ ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್. ಯೂನಿಟ್ಸ್ ಅಲ್ಲಿ ಮಾಡೋದಕ್ಕೆ ಒಂದೇ ಫಾರ್ಮುಲಾನೆ, ಯಾವ್ದದು ಅಂತ ಹೇಳ್ತೀರಾ? ನೋಡಿ, ಇದು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಓಕೆನಾ? ಕ್ವಶನ್ ಅಲ್ಲಿ ನಮಗೆ ಫಿಕ್ಸ್ಡ್ ಕಾಸ್ಟ್ 3 ಲ್ಯಾಕ್ಸ್ ಅಂತ ಕೊಟ್ಟಿದ್ದಾರೆ, ಹಾಗೆ ಸೆಲ್ಲಿಂಗ್ ಪ್ರೈಸ್ ಯೂನಿಟ್ ಪರ್ ಯೂನಿಟ್ ಬಂದು 100 ರುಪೀಸ್ ಅಂತ ಹೇಳಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 80 ರುಪೀಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮಗೆ 3 ಲ್ಯಾಕ್ಸ್ ಡಿವೈಡೆಡ್ ಬೈ 80 ಯೂನಿಟ್ಸ್ ಅಂತ ಹೇಳಿದ್ರೆ, ಸಾರಿ 20 ರುಪೀಸ್ ಅಲ್ವಾ, 100 - 80 ಅಂದ್ರೆ ಎಷ್ಟು ಬರುತ್ತೆ? 20 ಬರುತ್ತೆ. 2 ಕ್ಯಾನ್ಸಲ್ ಮಾಡಿ, ಸಿ 2 1s, 2 15s, ಅಲ್ಲಿಗೆ 15 3 0s, ಎಷ್ಟು ಆಯ್ತು? 15,000 ಯೂನಿಟ್ಸ್ ಆಯ್ತು. ಅಂದ್ರೆ ನೀವು 15,000 ಯೂನಿಟ್ಸ್ ಅನ್ನ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಅರ್ಥ ಆಗ್ತಿದ್ಯಾ? ಅವರು ಫಸ್ಟ್ ಕ್ವಶನ್ ಅಲ್ಲಿ ಯೂನಿಟ್ಸ್ ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಪಾಯಿಂಟ್ ಅಲ್ಲಿ ಏನಂತ ಹೇಳಿದರೆ, ಇದು 1A ಅಂತ ಅನ್ಕೋಣ, 1B ಏನ್ ಕೇಳಿದಾನೆ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಇನ್ ಅಮೌಂಟ್ ಅಲ್ಲೂ ಹೆಂಗ್ ಮಾಡೋದು ಅಂತ ಕೇಳಿದಾನೆ. ಅಮೌಂಟ್ ಅಲ್ಲಿ ಹೆಂಗ್ ಮಾಡೋದು ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಥವಾ ಅಮೌಂಟ್ ಅಲ್ಲಾದ್ರೆ ನಮಗೆ ಒಂದ್ ಚಿಕ್ಕ ಫಾರ್ಮುಲಾ ಇದೆ, ಏನು ಇಲ್ಲ. ಅದು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಎಷ್ಟು ಬಂದಿದೆ ಅದನ್ನ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಗೆ ಮಲ್ಟಿಪ್ಲೈ ಮಾಡಿ. ಓಕೆನಾ? ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಗೆ ಮಲ್ಟಿಪ್ಲೈ ಮಾಡಿ, ಹಾಗಾದ್ರೆ ಎಷ್ಟು ಬರುತ್ತೆ? 15,000 × 100 ರುಪೀಸ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಹಾಗಾದ್ರೆ ಎಷ್ಟು ಬರುತ್ತೆ ನಮ್ಗೆ ನೋಡಿ, 3 + 2 = 0, 5 0, ಕರೆಕ್ಟಾ? 15 1s = 15, ಅಲ್ಲಿಗೆ ಎಷ್ಟಾಯ್ತು ಬ್ರೇಕ್ ಈವನ್ ಸೇಲ್ಸ್? 15 ಲಕ್ಷ ರೂಪಾಯಿ. ಹಾಗಾದ್ರೆ ಇದರಿಂದ ಏನ್ ಅರ್ಥ ಆಯ್ತು ನಮ್ಗೆ ಗೊತ್ತಾ? 15,000 ಯೂನಿಟ್ಸ್ ಅಲ್ಲಿ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಅದೇ ಅಮೌಂಟ್ ಅಲ್ಲಿ ಹೇಳಬೇಕು ಅಂದ್ರೆ 15 ಲಕ್ಷ ರೂಪಾಯಿ ಅಷ್ಟು ಸೇಲ್ಸ್ ಮಾಡಿದ್ರೆ 1 ರೂಪಾಯಿ ಲಾಭನೂ ಬರಲ್ಲ, 1 ರೂಪಾಯಿ ಲಾಸ್ ಆಗಲ್ಲ ಅಂತ ಹೇಳ್ತಾರೆ. ಈಗ ನಾನ್ ಕೇಳ್ತಕ್ಕಂಥದ್ದು ಎರಡನೇ ಕ್ವಶನ್, ನೀವು ಕೇಳಿರ್ತಕ್ಕಂಥದ್ದು, ವಾಟ್ ಈಸ್ ದ ಸೆಲ್ಲಿಂಗ್ ಪ್ರೈಸ್ ಇಫ್ ದ ಬ್ರೇಕ್ ಇವನ್ ಪಾಯಿಂಟ್ ಈಸ್ ಬ್ರಾಡ್ ಡೌನ್ ಟು 4,000 ಯೂನಿಟ್ಸ್. ಬ್ರಾಡ್ ಡೌನ್ ಟು 4,000 ಅಂದ್ರೆ 15,000 ಯೂನಿಟ್ಸ್ ನ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್. ಅದು ಯಾವಾಗ? ಒಂದು ಯೂನಿಟ್ ಅನ್ನ 100 ರೂಪಾಯಿಗೆ ಮಾರಿದಾಗ. ಅವನೇನ್ ಹೇಳ್ತಾ ಇದ್ದಾನೆ ಕ್ವಶನ್ ಅಲ್ಲಿ, ಏನ್ ಕೇಳ್ತಾ ಇದ್ದಾರೆ, ಅದೇ ಬ್ರೇಕ್ ಇವನ್ ಪಾಯಿಂಟ್ 4,000 ಯೂನಿಟ್ಸ್ ಆಗಿದ್ರೆ ಎಷ್ಟು ರೂಪಾಯಿಗೆ ಒಂದು ಯೂನಿಟ್ಗೆ ಮಾರಬೇಕು? ಹಾಗಾದ್ರೆ ಸೆಕೆಂಡ್ ಕ್ವಶನ್ ಗೆ ಆನ್ಸರ್ ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಈಗ
ನಮ್ಮ ಅವನು ಏನು ಹೇಳ್ತಿದ್ದಾನೆ 4000 ಯೂನಿಟ್ಸ್ 15000 ಯೂನಿಟ್ಸ್ ಇಂದ 4000 ಯೂನಿಟ್ಸ್ ನ ಇಳಿಸ್ಕೊಂಡ್ರೆ ಅಂದ್ರೆ ಬ್ರೇಕ್ ಈವನ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ 4000 ಯೂನಿಟ್ಸ್ ಅಲ್ಲಿ ಬರಬೇಕಂತೆ 4000 ಯೂನಿಟ್ಸ್ ಅಲ್ಲಿ ಬರಬೇಕು ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಇಷ್ಟು ಫಿಕ್ಸ್ ಕಾಸ್ಟ್ ಅಷ್ಟೇ ಇರುತ್ತೆ 3 ಲಕ್ಷ ರೂಪಾಯಿ ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿ ಇರುತ್ತೆ ವೇರಿಯಬಲ್ ಕಾಸ್ಟ್ 80 ರೂಪೀಸ್ ಇರುತ್ತೆ ಹಾಗಾದ್ರೆ ನಮಗೆ 4000 is equals to 3 lakhs divided by 20 rupees. ಈಗ ನೀವೇ ಯೋಚನೆ ಮಾಡಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಅಲ್ವಾ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಸೆಲ್ಲಿಂಗ್ ಪ್ರೈಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತೀವಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ 4000 into SP ಅಂದ್ರೆ 4000 SP ಓಕೆನಾ ಪ್ಲಸ್ ಇಂಟು ಮೈನಸ್ ಈಸ್ ಮೈನಸ್ 4000 ಇಂಟು 8 ಹೆಂಗ್ ಬರುತ್ತೆ 4 32 3 1 4 0 ಇಸ್ ಈಕ್ವಲ್ಸ್ ಟು 3 ಲಕ್ಷ ಕರೆಕ್ಟಾ ನೋಡಿ ಈಸಿಯಾಗಿ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ ಓಕೆನಾ ಈಗ ನಾನೇನ್ ಮಾಡ್ತೀನಿ ಗೊತ್ತಾ ಈ 4000 ಇಂಟು ಎಸ್ಪಿ ಹಾಗೆ ಉಳಿಸ್ಕೊಂಡು ಈ 3 ಲಕ್ಷ ರೂಪಾಯಿನ ಹೀಗೆ ಬರ್ಕೊಂಡು ಈ ಮೈನಸ್ 3 ಲಕ್ಷ ಇರೋದು ಈ ಕಡೆ ಬಂದ್ರೆ ಪ್ಲಸ್ 3,20,000 ರೂಪಾಯಿ ಆಗುತ್ತೆ ಓಕೆನಾ ಹಾಗಾದ್ರೆ ಒಟ್ಟು ಎಷ್ಟಾಯ್ತು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಸ್ ಈಕ್ವಲ್ಸ್ ಟು 3 ಲಕ್ಷ ಪ್ಲಸ್ 3,20,000 ಒಟ್ಟು ಎಷ್ಟಾಯ್ತು 4,20,000 ಇದು ಇಂಟು ಎಸ್ಪಿ ಈ ಕಡೆ ಬಂದ್ರೆ 4,000 ಇದು ಡಿವಿಷನ್ ಆಗುತ್ತೆ ಡಿವಿಷನ್ ಆದ್ರೆ 3 0 3 0 ಕ್ಯಾನ್ಸಲ್ ಮಾಡ್ಕೊಳ್ಳಿ 4 1 4 ಓಕೆನಾ 2 ಇರುತ್ತೆ 4 5 20 ಮತ್ತೆ 4 5 20 ಅಲ್ಲಿಗೆ ಒಟ್ಟು ಎಷ್ಟು ರೂಪಾಯಿಗೆ ಮಾರಬೇಕು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 155 ರೂಪಾಯಿಗೆ ಏನಾದರೂ ಮಾರಿದ್ರೆ ನಮಗೆ 4000 ಯೂನಿಟ್ ಮಾರಿದ್ರೆ ಸಾಕು ನೋ ಪ್ರಾಫಿಟ್ ನೋ ಲಾಸ್ ಬರುತ್ತೆ 4000 ದಿಂದ ಹೆಚ್ಚು ಮಾರಿದ್ರೆ ಯೂನಿಟ್ಸ್ ನಮಗೆ ಪ್ರಾಫಿಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ 2019 ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಕೇಳಿರುವಂತ ಕ್ವಶನ್ ಕ್ಲೀನ್ ಆಗಿ ಬರ್ಕೊಳ್ಳಿ ಓಕೆನಾ ಡೌಟ್ ಇದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಥ್ಯಾಂಕ್ ಯು